ಎಲ್ಲರೂ ಒಂದಾಗಿ ಸಮಾಜ. ಈ ನಡುವೆ ಹಂಸಲೇಖ ಅವರು ಆಡಿದ ಮಾತುಗಳ ಬಗ್ಗೆ ಆನಂದ್ ಗುರುಜಿಯವರು ಕೂಡ ಮಾತಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಜೀವನ ಶೈಲಿ ಆಹಾರ ಪದ್ಧತಿ ಇರುತ್ತೆ. ಎಲ್ಲರಲ್ಲೂ ಕೂಡ ಬೆರೆತು ಭಕ್ತಿ ಮತ್ತು ಸಮಾನತೆ ಸಾರೋದಕ್ಕೆ ಹೊರಟಂತಹ ಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಬಾರದು, ಸಾಮಾಜಿಕ ಸ್ವಾಸ್ಥ್ಯ ಕದಡಬಾರದು ಅಂತ ಮನವಿ ಮಾಡಿಕೊಂಡ್ರು ಡಾಕ್ಟರ್ ಆನಂದ್ ಗುರುಜಿ. ನಿಮಗೊಂದು ಸ್ಥಾನಮಾನ ಕೊಟ್ಟಿದ್ದಾನೆ ಅಂತ, ನಿಮ್ಮ ಮುಂದೆ ಕೂತ್ಕೊಂಡು ಅವರು ನಾಲ್ಕು ಜನ ಚಪ್ಪಾಳೆ ಬಡಿತಾರೆ ಅಂತ ನಾಲ್ಗೆಯನ್ನು ಹರಿಬಿಟ್ರೆ ಈ ನಾಲ್ಗೆ ಶಕ್ತಿ ಕಳ್ಕೊಳ್ಳುತ್ತೆ. ಪೇಜಾವರ ಶ್ರೀಗಳ ಬಗ್ಗೆ ಮಾತ್ರ ಅಂತಲ್ಲ, ಯಾರೇ ಒಬ್ಬರಾದರೂ ಆಹಾರ ಅವರ ಸ್ವಯಚ್ಛೆ, ಧರ್ಮಕ್ಕೆ ವಿರುದ್ಧವಾಗಿ ನಡೆದರೆ ಮಾತ್ರ ಆತನಲ್ಲಿ ತಪ್ಪು. ಆಹಾರ ಸ್ವಯಚ್ಛೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವರವರ ನಾಲ್ಗೆ ರುಚಿ ಅದು, ಅವರು ತಿಂತಕ್ಕಂಥ ಆಹಾರ ಅವ್ರಿಗಿರುತ್ತೆ, ಇವರ ಶಾಸ್ತ್ರಬದ್ಧವಾದ ಆಹಾರಗಳು ಇವರಿಗಿರುತ್ತೆ. ಆದರೆ ಎಲ್ಲವನ್ನು ತೊರೆದು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಐಕ್ಯತೆಯ ನುಡಿ ನುಡಿದಂತಹ ಅವರು ಪೇಜಾವರ ಶ್ರೀಗಳು. ಅಂತಹವ್ರ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ನಾಲ್ಗೆ ಯಾವ ಮಟ್ಟದ್ದು? ಹಂಸಲೇಖ ಅವರೇ, ತಾವು ವಿದ್ಯಾವಂತರಿದ್ದೀರಿ, ಜ್ಞಾನವಂತರಿದ್ದೀರಿ, ನಿಮ್ಮ ವಿದ್ಯೆ ನಿಮ್ಮ ಜ್ಞಾನ ಇದಕ್ಕೆ ತರವಲ್ಲ. ಭಗವಂತ ನಿಮಗೊಂದು ಮಂಡ್ಯದ ಮೇಲುಕೋಟೆ.